ರೈತರ ಒಟ್ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಆಗುತ್ತೆ. ಯಾವಾಗ ಮನ್ನಾ ಆಗುತ್ತೆ ಮತ್ತು ಎಷ್ಟು ಮನ್ನಾ ಆಗುತ್ತೆ ಮತ್ತು ಯಾವ ರೈತರ ಮನ್ನಾ ಆಗುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಇದೇ ರೀತಿ ನಿಮಗೆ ಹೆಚ್ಚು ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಸಿಗುತ್ತೆ ಗೆಳೆಯರೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ಸಾಲ ಮಾಡಿದ್ದಲ್ಲಿ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ. ರೈತರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ರೈತರಿಗೆ ಭಾರಿ ಒಂದು ಭರ್ಜರಿ ಕೊಡುಗೆ ಬಂದಿದೆ. ರೈತರ ಸಾಲ ಮನ್ನಾ ಯೋಜನೆ ಯಶಸ್ವಿ ಆಗುತ್ತೆ. ರೈತರ ಸಾಲ ಮನ್ನಾ ಬಗ್ಗೆ ಒಂದು ಮಹತ್ವದ ಸುದ್ದಿಯನ್ನು ನಮ್ಮ ರಾಜ್ಯಪಾಲರು ಕೊಟ್ಟಿದ್ದಾರೆ. ರಾಜ್ಯದ ರೈತರಿಗೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಸಿ ಸುದ್ದಿ ನೀಡಿದ್ದು, ಮಾರ್ಚ್ ವೇಳೆಗೆ ರೈತರ ಬೆಳೆ ಸಾಲ ಮನ್ನಾ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಇದರ ಮೂಲಕ ರೈತರಿಗೆ ಒಂದು ಭಾರಿ ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ 71ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲರು, ರೈತರ ಬೆಳೆ ಸಾಲ ಮನ್ನಾ ಪ್ರಕ್ರಿಯೆ ಮುಂದುವರೆದಿದ್ದು, ಸಹಕಾರಿ ಬ್ಯಾಂಕ್ಗಳಲ್ಲಿ ಒಟ್ಟು 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಒಟ್ಟು 2 ಲಕ್ಷ ರೂಪಾಯಿವರೆಗೂ ಬಾಕಿ ಸಾಲ ಮನ್ನಾ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವರ್ಷದ ಮಾರ್ಚ್ 31, 2020 ಒಳಗೆ ರೈತರ ಸಾಲ ಮನ್ನಾ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ ಎಂದು ಕೂಡ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ರೈತರ ಒಂದು ಮಹಾತ್ಮ ಗಾಂಧಿ ನರೇಗಾ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಳನ್ನು ಸಮನ್ವಯಗೊಳಿಸಿ 100 ಬರಪೀಡಿತ ತಾಲೂಕುಗಳಿಗೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಕೂಡ ರಾಜ್ಯಪಾಲರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ದಾರೆ. ಇದೀಗ ರೈತರು ಏನಾದರೂ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದಲ್ಲಿ ಅಂತ ಸಹಕಾರಿ ಬ್ಯಾಂಕ್ನಲ್ಲಿ ಒಟ್ಟು 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಒಟ್ಟು ಇದೀಗ 2 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಆಗುವ ಒಂದು ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದು. ಇದೀಗ ಈಗಾಗಲೇ ರಾಜ್ಯಪಾಲರು ಈ ಒಂದು ಘೋಷಣೆ ಮಾಡಿದ್ದು, ಮಾರ್ಚ್ 31 ಒಳಗೆ ಇದನ್ನು ಮನ್ನಾ ಕೂಡ ಮಾಡಲಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ಬೋದು, ರಾಜ್ಯಪಾಲ ವಜುಭಾಯಿ ಅವರು ರೈತರಿಗೆ ಭಾರಿ ಭರ್ಜರಿ ಕೊಡುಗೆ ಕೊಟ್ಟಿದ್ದಾರೆ ಎಂದು ಈಗಾಗಲೇ ಒಂದು ಆ್ಯಪ್ನಲ್ಲಿ ಮತ್ತು ನ್ಯೂಸ್ನಲ್ಲೂ ಕೂಡ ತೋರಿಸಿದ್ದಾರೆ ಮತ್ತು ನ್ಯೂಸ್ ಆ್ಯಪ್ನಲ್ಲೂ ಕೂಡ ಇದನ್ನು ತೋರಿಸಿದ್ದಾರೆ. ಇದೇ ರೀತಿ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೇನೆ ಗೆಳೆಯರೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು, ನಿಮ್ಮ ಒಂದು ಲೈಕ್ನಿಂದ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಹಾಕ್ತೀವಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಮತ್ತು ರೈತ ಸಮುದಾಯಕ್ಕೂ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆಲ್ ಬಟನ್ ಬರುತ್ತೆ, ಆ ಒಂದು ಆಲ್ ಬಟನನ್ನು ಮರೆಯದೆ ತಪ್ಪದೆ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ರೈತರ ವಿಡಿಯೋಗಳು, ರೈತರ ಯೋಜನೆಗಳು ನಿಮಗೆ ಮೊದಲು ಸಿಗುತ್ತೆ.